ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿರ್ತೀನಿ. ನಾನು ಆರಾಮದಿನಿ. ಬನ್ನಿ, ಇವತ್ತು ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡೋದಿದೆ. ಕ್ಲೀನಿಂಗ್ ಮಾಡೋ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬುಧವಾರ, ಬುಧವಾರನೇ ಸ್ವಲ್ಪ ನಾನು ಕ್ಲೀನಿಂಗ್ ಇಟ್ಕೊಂಡಿರೋದು. ಇವತ್ತು ಸ್ವಲ್ಪ ಟೇಬಲ್ ಮೇಲೆ ಎಷ್ಟು ಹರಡಿದೆ ಅಂದರೆ, ಎಷ್ಟು ದಿನ ಆಗಿತ್ತು ತೆಗೆದೇ ಇರಲಿಲ್ಲ. ಬೈಕೋಬೇಡಿ, ನೋಡಿಬಿಟ್ಟು ತೋರಿಸ್ತೀನಿ. ಮಕ್ಕಳು ಕೂಡ ಹಾಗೆ ಎಲ್ಲ ಕಿತ್ ಕಿತ್ತಾಕ್ತಾರೆ. ಡೈಲಿ ನಮಗೂ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ. ಒಂದು ದಿನ ಈ ಥರ ಇಟ್ಕೊಂಡು ಕುಂದಿರ್ತೀವಿ. ನೋಡಿ, ಇಲ್ಲಿ ಬುಗುರಿ ತೋರಿಸ್ತಾ ಇದ್ದೀನಿ. ಬುಗುರಿ ಯಾರೆಲ್ಲ ಆಡಿದ್ದೀರಾ ಬುಗುರಿನ ಕಮೆಂಟ್ಸ್ ಮಾಡಿ. ನಾವು ಚಿಕ್ಕವರಿದ್ದಾಗ ಎಲ್ಲ ಆಟನೂ ಆಡಿದ್ದೀವಿ. ಬುಗುರಿ ಆಡಿದ್ದೀವಿ, ಚಿನ್ನಿದಾಂಡು, ಗೋಲಿ. ಹಳ್ಳಿಯಲ್ಲಿದ್ದರೆ ಎಲ್ಲ ಆಟನೂ ಆಡಿರ್ತೀವಿ, ಆಡಿರ್ತಾರೆ. ನಾನು ಆಡಿದ್ದೀನಿ. ನನ್ನ ಮಗ ಇದನ್ನು ಬೇಡ ಅಂದ್ರೂ ಕೇಳೋದಿಲ್ಲ, ಎತ್ತಿಟ್ಟಿರ್ತೀನಿ, ತಗೊಂಡು ಹೋಗ್ತಾ ಇರ್ತಾನೆ. ಮತ್ತು ನಾನು ತೆಗೆದಿಡೋದು ನೋಡ್ಬೋದು. ಇಲ್ಲಿ ನಾನು ಟೈಲರಿಂಗ್ ಸ್ವಲ್ಪ ವರ್ಕ್ ಮಾಡ್ತಿರ್ತೀನಿ. ಎಷ್ಟು ಸಾಮಾನು ಇದ್ದಾವೆ ಅಂತ, ಇವೆಲ್ಲ ಗಂಟೆ ಆಗಿದ್ವು, ಎಲ್ಲವನ್ನ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ, ಇಲ್ಲಿ ಎಷ್ಟು ಹರಡಿದೆ ಅಂತ ನೋಡಿ, ಎಷ್ಟು ಹರಡಿದಾರೆ ಅಂತ. ನನ್ನ ಮಗ ಇಲ್ಲೇ ಕುತ್ಕೊಂಡು ಟಿವಿ ನೋಡೋದು ಜಾಸ್ತಿ. ಕುತ್ಕೊಂಡು ಏನಾದರೂ ಇದರಲ್ಲೆಲ್ಲ ಹಾಕಿಟ್ಟಿರ್ತೀನಿ ನಾನು, ವಸ್ತು ತೆಗೆಯೋದು ಮಾಡೋದು. ನೋಡಿ, ದಾರಗಳು ಎಲ್ಲ ಗಂಟೆ ಗಂಟೆ ಆಗಿತ್ತು, ತೆಗೆದಿದ್ದೀನಿ ನಾನು. ಡೈಲಿ ಇದೇ ಕೆಲಸ ಮಾಡೋಕ್ಕಾಗೋದಿಲ್ಲಲ್ವಾ, ಯಾವಾಗಾದರೂ ಒಮ್ಮೆ ಇದು ಮನೆಯಿಂದ ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ನೋಡ್ತೀನಿ ಎಷ್ಟಾಗುತ್ತೆ, ಅಷ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಎಷ್ಟು ತೆಗಿಬೇಕು ಇವತ್ತು ಹಾಕಕ್ಕೆ ಒಂದು ಇಟ್ಟಿದ್ದೀನಿ, ಬೇಡ ಬಿಡುವೆಲ್ಲ. ಇಲ್ಲಿ ಬುಕ್ಸ್ ಇವೆಲ್ಲ ಬೇಡ ಅನ್ಸುತ್ತೆ, ಎಲ್ಲ ತೆಗಿಬೇಕು. ನೋಡಿ, ಯಾರಾದರೂ ನೋಡಿದ್ರೆ ಬೈತೀರಾ, ನನಗೆ ಗ್ಯಾರಂಟಿ ಗೊತ್ತಿತ್ತು. ಡೈಲಿ ಇದೇ ಮಾಡೋಕ್ಕಾಗಲ್ಲಲ್ವ ಫ್ರೆಂಡ್ಸ್. ನಾನೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ, ಅವರು ತೆಗೆಯೋದು ಇಡೋದು, ಏನು ಬೇಕಾದ ತೆಗೆಯೋದು ಅಲ್ಲೇ ಇಡೋದು. ನೋಡಿದ್ರಲ್ವಾ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ನಾನು ಕ್ಲೀನ್ ಮಾಡಿ ಮತ್ತೆ ತೋರಿಸ್ತೀನಿ ನಿಮಗೆ. ಮನೆ ಕೆಲಸನೇ ಇರುತ್ತೆ ಮಾಮೂಲಿ, ಅಡುಗೆ ಬಟ್ಟೆ ತೊಳೆಯೋದಂತೂ ಇವನು ಬಿಡೋ ಹಾಗೆ ಇಲ್ಲ. ಇವೆಲ್ಲ ಮಾಡಿಕೊಂಡು ನಾನೀಗ ಇದನ್ನ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ಆವಾಗಿವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಅಲ್ಲಿ ವಸ್ತುನ ಇಲ್ಲೇ, ಇಲ್ಲಿ ವಸ್ತುನ ಅಲ್ಲೇ. ಇರೋದು ಚಿಕ್ಕ ಮನೆ, ಅಲ್ಲಿಂದ ಇಲ್ಲೇ ಇಲ್ಲಿಟ್ರೆ ಹೆಂಗೆ ಅಲ್ಲಿಟ್ರೆ ಹೆಂಗೆ ಅಂದ್ಕೊಂಡು ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಇವಾಗ ಈ ರೀತಿಯಾಗಿದೆ. ಇವಾಗ ಜೋಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ರೀತಿ ನಾನು ಮತ್ತೆ ಜೋಡಿಸಿದ್ದೀನಿ ಅಂತ. ಇವಾಗ ಇದು ಕಂಪ್ಯೂಟರನ್ನು ನಾನು ಇಲ್ಲಿಟ್ಟಿದ್ದೀನಿ. ಒಂದು ಸರಿ ಈ ಕಡೆ ಇಡ್ತೀನಿ, ಒಂದು ಸರಿ ಈ ಕಡೆ ಇಡ್ತೀನಿ. ಆಗಾಗ ಚೇಂಜ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಆದರೆ ಜಾಸ್ತಿ ಯೂಸ್ ಮಾಡೋದಿಲ್ಲಲ್ವ, ಹಾಗಾಗಿ ಈ ಕಡೆನೇ ಇಟ್ಟಿದ್ದೀನಿ ಸದ್ಯಕ್ಕೆ ಇರಲಿ ಅಂತ. ಮತ್ತು ಮನೆ ಚೇಂಜ್ ಮಾಡೋದಿದೆ ಫ್ರೆಂಡ್ಸ್ ಇನ್ನೊಂದು ತಿಂಗಳಲ್ಲಿ. ಅವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸ್ಕೋಬೇಕು. ಈಗ ಸದ್ಯ ಈ ಥರ ಇಟ್ಟಿದ್ದೀನಿ. ಡಸ್ಟ್ ಎಲ್ಲ ಬರುತ್ತೆ ಅಂತ ನಾನು ಒಂದು ವೇಲನ ಈ ಥರ ಮುಚ್ಚಿರ್ತೀನಿ. ಯಾವಾಗಲೂ ಬಾಕ್ಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ, ಬೇಕಂದ್ರೆ ತಕ್ಕೊಳ್ಳೋದು. ಒಂದು ಬೇಕಂದ್ರೆ ಎಲ್ಲ ಕಿತ್ ಕಿತ್ತು ಹಾಕ್ಬಿಡ್ತೀವಿ. ನನ್ನ ಮಗಾಗ ಏನಾದರೂ ಒಂದು ತಗೋಬ ಅಂದರೆ ಎಲ್ಲ ಕಿತ್ತು ಹಾಕ್ಬಿಡ್ತಾನೆ. ಇವಾಗ ನೀಟಾಗಿ ಇಟ್ಕೋಬೇಕು ಇನ್ನು ಅವ್ರಿಗೂ ಹೇಳಿಬಿಟ್ಟು. ಇದು ನಾನು ರೆಗ್ಯುಲರಾಗಿ ಬೇಕಾಗುತ್ತಲ್ವ, ಈ ಥರ ಮೇಲೆನೇ ಇಟ್ಕೊತೀನಿ. ಇವು ಬುಕ್ಸು ಕೂಡ ನನ್ನೂ ಬಂದರೆ ನಾನು ಯೂಸ್ ಮಾಡ್ತಿರ್ತೀನಿ ಆವಾಗಿವಾಗ. ಇದು ಮಕ್ಕಳದು, ಇದು ಬ್ಯಾಡ ಅಂತ ಇಟ್ಟಿದ್ದಾರೆ. ಈ ವರ್ಷ ಮುಗಿಲಿ ಅಲ್ಲಿವರೆಗೂ ಇರಲಿ ಅಂತ ಇಟ್ಟಿದ್ದೀನಿ. ಇದಾವೆ ಈಗ ಬಾಕ್ಸ್ ಇಲ್ಲಿಟ್ಟಿದ್ದೀನಿ ಫ್ರೆಂಡ್ಸ್, ಇನ್ನು ಬೇರೆ ಕಡೆಗೆ ಇಡ್ತೀನಿ, ಇಲ್ಲಿ ಬೇಡ. ನೋಡಿ, ಇಲ್ಲಿ ಮೇಲೆ ಎತ್ತಿ ಇಟ್ಟಿದ್ದೀನಿ. ಈ ಥರ ವೇಲ್ ಮುಚ್ಚಿದರೆ ಅವು ಏನು ಇವಾಗ ಅವಶ್ಯಕತೆ ಇಲ್ಲ, ಅಲ್ಲೇ ಇರಲಿ. ಹಾಗೆ ಒಂದೊಂದ್ಸರಿ ಹಂಗೆ ಅನಿಸುತ್ತೆ, ಚೇಂಜ್ ಮಾಡ್ತಾನೆ ಇರ್ತೀವಿ, ಇಲ್ಲಿಟ್ಟರೆ ಹಿಂಗೆ ಅಂತ. ಇವೆಲ್ಲ ನೋಡಿ ರಿಮೋಟ್ ಎಷ್ಟು ವೇಸ್ಟ್ ಆಗಿದ್ದಾವೆ ಅಂತ. ಇವು ಹಾಗೇ ಇಟ್ಟಿದೆ, ಮತ್ತು ಯಾವುದಕ್ಕಾದರೂ ಯೂಸ್ ಆಗುತ್ತೆ ಏನಂತ. ಎಲ್ಲ ನೆಟ್ಟೆಲ್ಲ ತೆಗೆದ್ಬಿಟ್ಟು ನೋಡಿ, ಮೆಕ್ಯಾನಿಕ್ ರಿಪೇರಿ ಮಾಡೋದೇ ಮಕ್ಕಳ ಕೆಲಸ. ಈ ಥರ ಬಾಕ್ಸ್ ಇದ್ದರೆ ನಾನು ಎಸೆಯೋದೇ ಇಲ್ಲ, ಎದಕ್ಕಾದ್ರೂ ಬರುತ್ತೆ ಏನಾದರೂ ಈ ಥರ ಇರೋದಕ್ಕೆ ಅಲ್ವಾ. ಇತ್ತು ಎಷ್ಟು ಗಲೀಜ್ ಆಗಿದೆ ಅಂತ ಇಲ್ಲಿ ಎಸೆಯೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಸುಮ್ಮನೆ ಇಟ್ಕೊಳ್ಳೋದು ಯಾಕಲ್ವಾ. ಎಷ್ಟು ಬಿಡ್ತೀನಿ, ಇಲ್ಲಾಂದರೆ ಆಚೆ ಇಲ್ಲಾದರೂ ಇರ್ತೀನಿ, ಏನಾದರೂ ಇಡಕ್ಕೆ ಬರುತ್ತೆ. ಹಾಗೆ ಕ್ಯಾಲೆಂಡರನ್ನು ನಾವು ಉತ್ತರಕ್ಕೆ ಮುಖ ಮಾಡಿ ಇಡಬಾರ್ದು ಅಂತ ಹೇಳಿದರು, ಹಾಗಾಗಿ ನಾನು ಈ ಕಡೆ ಇಟ್ಟಿದ್ದೀನಿ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಯಾರಾದರೂ ಗೊತ್ತಿದ್ದರೆ ಹೇಳಿ. ಹಾಗೆ ಗಡಿಯಾರ, ಗಡಿಯಾರ ಕೂಡ ನಮ್ಮದು
ಉತ್ತರಕ್ಕೆ ಇದೆ ಬಾಗಿಲು, ಉತ್ತರಕ್ಕೆ ಅಪೋಜಿಟ್ಟಾಗಿ ಗಡಿಯಾರ ಇಡಬಾರ್ದು ಅಂದರು ಕೆಲವೊಬ್ಬರು, ದಕ್ಷಿಣದ ಗೋಡೆಗೆ ಗಡಿಯಾರ ಹಾಕಬಾರ್ದು ಅಂತ ಅಂದರು. ಇದು ದಕ್ಷಿಣ ಗೋಡೆ ಆಗುತ್ತೆ ಅಂದರೆ ಉತ್ತರಕ್ಕೆ ಅಭಿಮುಖವಾಗಿದೆ. ಅದ್ರ ಬಗ್ಗೆನೂ ಗೊತ್ತಿದ್ದರೆ ಹೇಳಿ, ಅದನ್ನು ಚೇಂಜ್ ಮಾಡಿಲ್ಲ, ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮಕ್ಕಳ ಐಟಮ್ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಬುಕ್ಸ್ ಇದ್ದಾವೆ, ಇವನ್ನು ತೆಗಿಬೇಕು ಸದ್ಯ. ಇವಾಗ ಅದನ್ನು ತೆಗೆಯೋದಿಲ್ಲ, ಮಕ್ಕಳ ಎಕ್ಸಾಮ್ ಎಲ್ಲ ಆಗಲಿ, ಎಲ್ಲ ಒಟ್ಟಿಗೆ ಎಲ್ಲ ತೆಗೆದು ಬಿಡೋಣ ಅಂತ. ನೋಡಿ ಇಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ. ನಾನು ಈಗ ಇವತ್ತು ಇದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಇನ್ನೊಂದು 2-3 ದಿನ ಬಿಟ್ಟು ಬೇಕಂತ ತೋರಿಸ್ತೀನಿ ಯಾವ ರೀತಿ ಇರುತ್ತಂತ. ನಾನಾದರೂ ತೆಗೆದೆ ಅಂದರೆ ಮತ್ತು ಅಲ್ಲೇ ಇಟ್ಟಿರ್ತೀನಿ ಬೇರೆ ಕಡೆಗೆ. ಮಕ್ಕಳು ಕೂಡ ತೆಗೆದು ಅಲ್ಲೇ ಇಡೋದು. ಇವಾಗ ಇದು ಲ್ಯಾಪ್ಟಾಪನ್ನು ಇಲ್ಲೇ ಇಡ್ತೀನಿ. ನೋಡಿ ಇಷ್ಟರಲ್ಲೇ ಇಡಬೇಕಲ್ವಾ, ಮತ್ತೆ ಏನಾರು ಕೈ ಸಿಕ್ತು ಅಂದರೆ ಮತ್ತೆ ಅಲ್ಲೇ ತಂದು ಇಡೋದು, ಹೀಗೆ ಆಗುತ್ತೆ. ಮಕ್ಕಳಿದ್ದ ಮನೇಲಂತೂ ಮುಗ್ದೆ ಹೋಯಿತು, ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಮತ್ತು ಹಾಗೇ ಇರುತ್ತೆ. ಏನು ಮಾಡೋದಲ್ವಾ ಫ್ರೆಂಡ್ಸ್, ಮತ್ತೆ ಮಕ್ಕಳಂದರೆ ಹಾಗೆ. ಇಷ್ಟು ಕ್ಲೀನ್ ಮಾಡಾಯಿತು. ಹಾಗೆ ನಮ್ಮ ಮನೆ ಅಷ್ಟೊಂದು ಚೆನ್ನಾಗಿ ಮನೆ ಚೆನ್ನಾಗಿದೆ, ಬಟ್ ನಾವು ಇಟ್ಕೊಂಡಿರೋದು ಅಷ್ಟು ಚೆನ್ನಾಗಿಲ್ಲ. ಅಂದರೆ ಮನೆಗೆ ತಕ್ಕಂಗೆ ವಸ್ತುಗಳಿದ್ದರೆ ಮನೆ ಚೆನ್ನಾಗಿ ಕಾಣುತ್ತೆ. ನಾವಿನ್ನೂ ಅಷ್ಟೊಂದೇನು ತೊಗೊಂಡಿಲ್ಲ, ಇದ್ದದ್ರಲ್ಲೇ ಈ ಥರ ಇಟ್ಕೊಳ್ತಾ ಇರ್ತೀನಿ ನಾನು. ಇಲ್ಲಿ ಕೆಳಗಡೆನೂ ಅಷ್ಟೇ ಎಲ್ಲ ಸಾಮಾನನ್ನು ಹಾಕಿಟ್ಟಿದ್ದೆ ಏನೇನೋ, ಇದನ್ನ ಸ್ವಲ್ಪ ಕ್ಲೀನ್ ಮಾಡಿ ಮುಚ್ಚಿ ಇಟ್ಟಿದ್ದೀನಿ. ನೋಡಿ ಬಂದ ತಕ್ಷಣ ನೋಡೋರಿಗೆ ಒಂದು ಸ್ವಲ್ಪ ಖುಷಿ ಅನಿಸ್ಬೇಕು. ಇವಾಗ ಹಿಂಗೆ ಮಾಡಿರ್ತೀವಿ, ಮತ್ತು ಇನ್ನೊಂದು ಏನೋ ಕೆಲಸ ಮಾಡುವಾಗ ಅಲ್ಲಿ ತಂದು ಏನಾದರೂ ಇಟ್ಟಿರ್ತೀನಿ ನಾನು, ಅದರಷ್ಟೇ ಮಕ್ಕಳಾದರೂ ಅಷ್ಟೇ. ಹಾಗ ಆಗುತ್ತೆ ಕೆಲವೊಂದು ಸಾರಿ. ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮನೆ, ಕ್ಲೀನಿಂಗು ಈ ರೀತಿಯಾಗಿರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಂತ ಕಾಮೆಂಟ್ಸ್ ಮೂಲಕ ತಿಳಿಸಿ. ಹೊಸಬ್ರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.